ನಮಸ್ಕಾರ ಫ್ರೆಂಡ್ಸ್ ಮತ್ತೆ ಭೇಟಿ ಆಗ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿನ ಸೆಷನ್ ಸ್ವಾಧ್ಯಾಯವನ್ನು ಶುರು ಮಾಡೋಣ ಮೊದಲಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಪ್ರೀತಿಯ ಗುರುಗಳಾದ ಬ್ರಹ್ಮ ರಿಷಿ ಪಿತಾಮ ಡಾಕ್ಟರ್ ಸುಭಾಷ್ ಪತ್ರಿ ಸರ್ ಗುರುಮಾತೆ ಸ್ವರ್ಣಲ್ಮಾಲಾ ಅಮ್ಮನವ್ರನ್ನ ಸ್ಮರಿಸುತ್ತಾ ಎಂಥ ಆನಂದ ನಮಗೆ ಅವರನ್ನು ಸ್ಮರಣೆ ಮಾಡ್ತಾ ಇದ್ರೆ ಅಪ್ಪ ದೇವರೇ ಎಂಥ ಒಂದು ಜೀವನವನ್ನು ಕೊಟ್ಟಿದ್ದಾರಲ್ಲ ನಮಗೆ ಒಂದು ತಿರು ಎಂಥ ಒಳ್ಳೆ ತಿರು ನಮ್ಗೆ ಗೊತ್ತೇ ಇದ್ದಿಲ್ಲ ಎಲ್ಲ ಡೋರ್ ಕ್ಲೋಸ್ 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 ನಾವು ಆ ಒಂದು ಕಾರಿಡಾರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರು ಹಿಂಗೆ ಡೋರ್ ಓಪನ್ ಮಾಡಿದರು ಎಲ್ಲ ಡೋರ್ಸು ಆ್ಯಕ್ಸಸ್ಸಿಗೆ ಬರೋ ಥರ ಆಗಿಬಿಡ್ತು ಈಗ ಎಂಥ ನಾಲೆಜ್ ಎಂಥ ಒಂದು ಫ್ರೀಡಮ್ ನೋಡಿ ಫ್ರೀಡಮ್ ಆಫ್ ಸ್ಪೀಚ್ ಎಷ್ಟು ಇಂಪಾರ್ಟೆಂಟ್ ಈ ನಾಲೆಜ್ ಇಲ್ಲದೆ ಇದ್ದವ್ರು ಎಷ್ಟು ಇಲ್ಲ ಅಂತ ಇಲ್ಲ ಎಷ್ಟೋ ಜನಕ್ಕೆ ಈ ನಾಲೆಜ್ ಬರ್ತಾ ಇದೆ ಧ್ಯಾನಕ್ಕೆ ಬಂದಮೇಲೆ ಇನ್ನೂ ಹೆಚ್ಚೆಚ್ಚು ಬರ್ತಾ ಇದೆ ಬುಕ್ಸ್ ಓದ್ತಾ ಇದ್ದರೆ ಅಂತೂ ಬಂದೇ ಬರುತ್ತೆ ಫ್ಲಡ್ ಆಗ್ತಾ ಇದೆ ನಾಲೆಜ್ ಬಟ್ ಅನ್ಲೆಸ್ ಅಂಟಿಲ್ ನಾವು ಅದನ್ನು ಶೇರ್ ಮಾಡಲಿಲ್ಲ ಅಂದರೆ ಶೇರ್ ಮಾಡ್ತಾ ಇರುವಾಗ ಆ ಒಂದೊಂದು ಪದಗಳು ಹೇಳ್ತಾ ಇದ್ದರೆ ಅದ್ರ ತೂಕ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ಅದು ನನ್ನ ಅನುಭವ ಸೊ ಐ ಲವ್ ರೀಡಿಂಗ್ ಬುಕ್ಸ್ ಮತ್ತು ಹಾಗೆಯೇ ಶೇರ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಖುಷಿ ಅಂದರೆ ಶೇರ್ ಮಾಡುವಾಗ ಅಂದರೆ ನಾನು ತಿಳಿದಿದ್ದು ಒಂದಾಗಿರುತ್ತೆ ಅಲ್ಲಿ ಓದಿದ್ದು ಒಂದಾಗಿದ್ದರೆ ನಂಗೆ ತಿಳಿದಿದ್ದನ್ನು ಇಲ್ಲಿ ನನಗೆ ಒಬ್ಬರ ಜೊತೆಲಿ ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತಲ್ಲ ಆನಂದನೆ ಬೇರೆ ಸೊ ಬನ್ನಿ ಈ ಒಂದು ಪಯಣದಲ್ಲಿ ಮುಂದೆ ಬರೆಯೋಣ ವಿಶೇಷವಾಗಿ ಪಿ ಎಮ್ ಸಿ ಕನ್ನಡದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಇವಾಗ ಸ್ವಾಧ್ಯಾಯ ಮಾಡ್ತಿರುವ ಪುಸ್ತಕ ಅನಸ್ತಾಶಿಯ ಇದು ಒಬ್ಬ ರಷ್ಯನ್ ಲೇಡಿಯ ಅನುಭವ ಆಗಿದೆ ಮತ್ತು ಅವಳು ಒಬ್ಬ ಯೋಗಿನಿಯಾಗಿದ್ದಾಳೆ ನೋಡಲಿಕ್ಕೆ ಯೋಗಿನಿ ತರ ಇಲ್ಲ ಆದರೆ ಅದು ಯೋಗಿನಿಯ ಒಂದು ಜನ್ಮವಾಗಿದೆ ಜ್ಞಾನವನ್ನು ಇಡೀ ವಿಶ್ವಕ್ಕೆ ಹಂಚುತ್ತಿರುವ ಒಬ್ಬ ಯೋಗಿನಿಯವಳು ಹೇಗೆ ಹಂಚುತ್ತಾ ಇದ್ದಾಳೆ ಅಂದ್ರೆ ವಾಲ್ಡಮೇರ್ ಮೇಗ್ರೆ ಅನ್ನುವರು ಅವರ ಅನುಭವವನ್ನು ಅವ್ರ ಜೊತೆಲಿ ಹಂಚಿಕೊಂಡಾಗ ಅವರು ಅದನ್ನ ಪುಸ್ತಕ ರೂಪದಲ್ಲಿ ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ ಈಗ ಪಿ ಎಸ್ ಎಸ್ ಎಂ ಮೂವ್ಮೆಂಟ್ ಹೇಗೆ ನಾವು ಪತ್ರಿಸರ ಒಂದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ಅದರ ಬೆಲೆ ತಿಳಿದು ನಾವು ಜನಗಳಿಗೆ ಹಂಚ್ತಾ ಇದ್ದೇವೆ ಅದನ್ನು ಒಂದು ಮೂವ್ಮೆಂಟ್ ಆಗಿ ಶುರು ಮಾಡ್ಕೊಂಡಿದ್ದೆವು ಅದೇ ಥರ ಅನಸ್ತಾಶಿಯಾ ಮೂವ್ಮೆಂಟ್ ರಷ್ಯಾದಲ್ಲಿ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಇವಾಗ ತುಂಬ ಜೋರಾಗಿ ನಡೆದಿದೆ ಫ್ರೆಂಡ್ಸ್ ಯಾಕೆ ಅಂದರೆ ಇದರಲ್ಲಿ ಅಡಗಿರುವ ಒಂದು ಜ್ಞಾನ ಏನಿದೆಯೋ ಗ್ರೌಂಡೆಡ್ ಡೌನ್ ಟು ಅರ್ತ್ ಆ್ಯಂಡ್ ಕಂಪ್ಲೀಟ್ಲಿ ನೆಸಸರಿ ಆ್ಯಕ್ಚುಲಿ ಮನುಷ್ಯ ಹೇಗೆ ಬದುಕಬೇಕು ಯಾವುದಕ್ಕಾಗಿ ಹುಟ್ಟಿದ್ದೇನೆ ಹೇಗೆ ಬದುಕಲಿಕ್ಕೆ ನಾನು ಹುಟ್ಟಿದ್ದೇನೆ ಅನ್ನೋದು ನಾವು ಮರ್ತೋಗ್ಬಿಟ್ಟಿದ್ದೀವಿ ಎಷ್ಟೋ ದೂರ ಅಂದರೆ ಕಿಲೋಮೀಟರ್ ಲೆಕ್ಕನೂ ಅಲ್ಲ ಅಷ್ಟು ದೂರ ಆಗ್ಬಿಟ್ಟಿದ್ದೀವಿ ಸತ್ಯದಿಂದ ಆ ಸತ್ಯದ ಅನುಭವ ವಾಲ್ಡ್ಮಾರ ಮೇಘ್ರೆ ಅವ್ರಿಗೆ ಅನಸ್ತೇಶಿಯ ಜೊತೆಯಲ್ಲಿ ಅನಸ್ತಾಶಿಯಾ ಜೊತೆಯಲ್ಲಿ ಮೂರು ದಿನ ಕಾಡಿನಲ್ಲಿ ಕಳೆದಾಗ ಎಷ್ಟೋ ವಿಷಯಗಳು ತಿಳಿದು ಬಂದು ಅವ್ರು ಆಮೇಲೆ ಪುಸ್ತಕ ಬರೆದಿರೋದು ನಾವು ನೋಡಿದ್ವಿ ಎರಡು ಎಪಿಸೋಡ್ನಲ್ಲಿ ಹೇಗೆ ಅವಳು ಭೇಟಿಯಾಯಿತು ಮತ್ತು ಈ ರಿಂಗಿಂಗ್ ಸೆಡಾರ್ಸ್ ಅಂದರೆ ಏನು ಅಲ್ಲಿರುವ ಆ ಮರಗಳ ವಿಶೇಷತೆ ನೋಡಿದ್ವಿ ಹಾಗೆಯೇ ಅವಳನ್ನು ಹೇಗೆ ಭೇಟಿಯಾದರು ಅಂತ ನೋಡಿದ್ವಿ ಫಸ್ಟ್ ಡೇ ಹೇಗೆ ಕಳೆದ್ರು ಅವಳ ಜೊತೆಲಿ ಅಂತಲೂ ನೋಡಿದ್ವಿ ಹೇಗೆ ಮಲಗಿದ್ರು ಏನು ತಿಂದರು ಅವಳು ಹೇಗೆ ಜೀವಿಸ್ತಾಳೆ ಅದನ್ನೆಲ್ಲ ನೋಡಿ ಈಗ ನೋಡೋಣ ಎರಡನೇ ದಿನ ಅನುಭವ ಏನಿತ್ತು ಅಂತ ಎರಡನೇ ದಿನ ಅನುಭವ ನೋಡಿದರೆ ಅವ್ರು ಕೇಳ್ತಾರೆ ಏನು ನೀನು ಈ ಥರ ಕಾಡು ಮನುಷ್ಯರ ಥರ ಜೀವಿಸ್ತಾ ಇದೆಯಾ ನಮ್ಮ ದೃಷ್ಟಿಯಲ್ಲಿ ಕಾಡು ಮನುಷ್ಯ ಅನ್ನುವ ಒಂದು ಆ ಒಂದು ಮೀನಿಂಗ್ ಹುಡುಕ್ಲಿಕ್ಕೆ ಹೋದರೆ ಡಿಕ್ಷನರಿ ಮೀನಿಂಗು ಯಾವನಿಗೆ ಸಂಸ್ಕಾರ ಇರಲ್ವೋ ಯಾವನಿಗೆ ಒಂದು ಸಿವಿಲೈಸೇಷನಿಂದ ದೂರ ಇರ್ತಾನೋ ಒಂದು ಅಜ್ಞಾನತೆಯಲ್ಲಿರ್ತಾರೆ ಅವರದೇ ಆದ ಒಂದು ಲೋಕದಲ್ಲಿರ್ತಾರೋ ಅವರನ್ನು ನಾವು ಕಾಡು ಮನುಷ್ಯರು ಅಂತೀವಿ ಯಾಕೆಂದರೆ ಅವನು ಆ ಕಾಡದಲ್ಲೇ ಬೆಳೆದು ಅಲ್ಲಿ ಬೇಕಾಗಿರುವ ನಾಲೆಜ್ ಮಾತ್ರ ಸೀಮಿತವಾದ ನಾಲೆಜಿಂದ ಬೆಳೀತಾ ಇರ್ತಾನೆ ಅವನನ್ನು ನಾವು ಕಾಡು ಜನಾಂಗ ಕಾಡು ಮನುಷ್ಯ ಅಂತ ಹೇಳ್ತೀವಿ ಆದರೆ ನೀನು ಇಷ್ಟು ಸುಂದರವಾಗಿದೆಯಾ ಕಾಡು ಅಂದರೆ ಯೂಶ್ವಲಿ ನೋಡಿ ಒಂದು ಬ್ಯೂಟಿನೂ ಇಟ್ಕೊಂಡಿರೋಲ್ಲ ಆದರೆ ಇವಳು ನೋಡಲಿಕ್ಕೆ ಇಷ್ಟು ಒಂದು ಹೂವಿನ ಥರ ಒಂದು ಬ್ಯೂಟಿ ಅಂತೆ ಮೃದುವಾಗಿದ್ದಾಳೆ ಸಾಫ್ಟ್ ಆಗು ಇದ್ದಾಳೆ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದ್ದಾಳೆ ನಾಲೆಜ್ ನೋಡಿದರೆ ಅಗಾಧವಾದ ನಾಲೆಜ್ ಹೇಗೆ ಸಾಧ್ಯ ಅಂತ ಅವರು ಅದನ್ನು ಅನಸ್ತಿಷೆಗೆ ಕೇಳ್ತಾರೆ ನಾನು ನೀನು ಕಾಡಲ್ಲಿ ಬೆಳೀತಾ ಇರೋದು ನೋಡಿದರೆ ನಾವು ಒಂದು ಬೀಸ್ಟ್ ಅಂದರೆ ಒಂದು ಪಶು ಪ್ರವೃತ್ತಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಇವಳಲ್ಲಿ ಎಂಥ ಸೌಮ್ಯತೆ ಎಂಥ ಒಂದು ಒಂದು ದಿವ್ಯತೆಯನ್ನು ಇಟ್ಕೊಂಡಿದ್ದಾಳೆ ಅಂತ ತಿಳಿದು ಬರುತ್ತೆ ಆಗ ಅವಳು ಹೇಳ್ತಾಳೆ ನೀನು ಸೂಪರ್ ನ್ಯಾಚುರಲ್ ಇದೆಯಾ ನಿನ್ನಲ್ಲಿ ಅದಕ್ಕೆ ಇಷ್ಟೊಂದು ಶಕ್ತಿಗಳು ತುಂಬಿದೆ ನೀನು ನಾರ್ಮಲ್ ಅಲ್ಲ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಅಬ್ನಾರ್ಮಲ್ಲು ಸೂಪ್ರ ನ್ಯಾಚುರಲ್ಲು ಇದೆಲ್ಲ ನಿಮ್ಮ ಕಲ್ಪನೆಯ ಮಾತುಗಳು ಮನುಷ್ಯ ಅಂದ್ರೇ ಹೀಗಿರ್ತಾನೆ ನೀವು ಅಬ್ನಾರ್ಮಲ್ ಯಾಕೆ ಅಂದರೆ ನೀವು ಮನುಷ್ಯನಂತೆ ನೀವು ಜೀವಿಸ್ತಾ ಇಲ್ಲ ನೀವು ತಿಳಿದ ಹಾಗೆ ನಿಮ್ಮ ಅಡ್ವಾನ್ಸ್ ಆಗಿದೆ ಸಿವಿಲೈಸ್ಡ್ ಆಗಿದ್ದೀವಿ ಅಂತ ನೀವು ತಿಳಿತಾ ಇದ್ದೀರಾ ಆದರೆ ಅದು ಸಿವಿಲೈಸೇಷನ್ ಅಲ್ಲ ಇದು ರಿಯಲ್ ಸಿವಿಲೈಸೇಷನ್ ನಾಲೆಜ್ ಪಡೆದು ನಾವು ಗ್ರೌಂಡೆಡ್ ಆಗಿ ಪ್ರಕೃತಿಯ ಜೊತೆಯಲ್ಲಿರುವುದೇ ಒಂದು ಸಿವಿಲೈಸೇಷನ್ ಅಂತ ಅವಳು ಅದನ್ನು ಗೊತ್ತು ಮಾಡಿಕೊಡ್ತಾಳೆ ಹಾಗಿದ್ರೆ ನಿಮಗೆ ಈ ನಾಲೆಜ್ ಎಲ್ಲಿಂದ ಬರ್ತಾ ಇದೆ ಅವಳಿಗೆ ಭೂಮಿಯಲ್ಲಿ ನಡೀತಾ ಇರುವ ಎಲ್ಲ ವಿಷಯ ಗೊತ್ತು ಭೂಮಿ ಒಳಗೆ ನಡೀತಿರುವ ವಿಷಯ ಗೊತ್ತು ಯಾವ ಖನಿಜ ಹೇಗೆ ಉತ್ಪತ್ತಿ ಆಗುತ್ತೆ ಎಲ್ಲ ಸೈಂಟಿಫಿಕ್ ರೀತಿಯಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಳೆ ಫ್ರೆಂಡ್ಸ್ ಅವರಿಗೆ ಯಾಕೆ ಈ ಥರ ಖನಿಜ ತಯಾರಾಗುತ್ತೆ ಯಾಕೆ ಈ ಥರ ನೀರಲ್ಲಿ ಈ ಥರ ಆಗುತ್ತೆ ಯಾಕೆ ಈ ಕೆಮಿಕಲ್ ಪೊಲ್ಯೂಷನ್ ನಡೀತಾ ಇದೆ ಈ ಫ್ಯಾಕ್ಟ್ರೀಸ್ಗಳಲ್ಲಿ ಏನು ಮಾಡಿದರೆ ಈ ಪೊಲ್ಯೂಷನನ್ನು ನಿಲ್ಲಿಸ್ಬೋದು ಅಂತಹ ಜ್ಞಾನ ಎಲ್ಲವೂ ಒಳಗಿದೆ ಅವ್ರು ಹೇಳ್ತಾರೆ ನೀನು ಒಂದೊಂದು ಮೆಷಿನ್ ವಿಷಯವನ್ನು ಅಷ್ಟು ಸುಲಭವಾಗಿ ಇಂಜಿನಿಯರ್ಸೂ ಸಹ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೆ ಆಗದೇ ಇರೋದು ನೀನು ಅದು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆಯಾ ಅಂತ ಅಳ್ ಹೇಳ್ತಾಳೆ ನನಗೆಲ್ಲವೂ ಕಾಣುತ್ತೆ ನನಗೆಲ್ಲ ಗೊತ್ತಾಗುತ್ತೆ ಅಂತ ಸೊ ಹಾಗಾದರೆ ನಿನ್ನ ಹತ್ರ ದಿವ್ಯ ದೃಷ್ಟಿ ಇದೆಯಾ ಅವಳು ಹೇಳ್ತಾಳೆ ಇದು ದಿವ್ಯ ದೃಷ್ಟಿಯಲ್ಲ ಇದು ಒಂದು ರೇ ನಾನು ಹೇಳ್ತಾಳೆ ನನ್ನ ಹತ್ರ ಒಂದು ರೇ ಇದೆ ನಾನು ಅದರಿಂದ ಎಲ್ಲಿ ನೋಡಬೇಕು ಅಲ್ಲಿ ಎಲ್ಲವನ್ನು ಡೀಪಾಗಿ ಡೀಪ್ ಆಗಿ ಮತ್ತೆ ಒಳಗೆ ಹೋಗಿ ಅಂದರೆ ಈವನ್ ನಮ್ಮ ಶರೀರದಲ್ಲಿ ನಡೆಯುವ ಕ್ರಿಯೆಯನ್ನು ಅವಳು ಬರಿಗಣ್ಣಲ್ಲಿ ನೋಡಿ ಹೇಳ್ತಾಳೆ ಅಷ್ಟೊಂದು ಅದು ರೇ ಅವಳದು ಸ್ಟ್ರಾಂಗ್ ಆಗಿದೆ ಪ್ರತಿಯೊಬ್ಬರದು ಇರುತ್ತೆ ಅಂತ ಹೇಳ್ತಾಳೆ ನನ್ನ ಶರೀರದಲ್ಲಿ ಯಾವ ಅಣುವು ಅಲ್ಲಿ ಯಾವ ಡಿಫೆಕ್ಟ್ ಇದೆ ಸೊ ಅದಕ್ಕೆ ರೋಗ ಏನಾದರೂ ಬಂದರೆ ನಾನು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಎಲ್ಲಿ ಯಾವ ಅವಯವಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ಸಾಕು ಬರಿಗಣ್ಣಿ ಕಾಣುತ್ತೆ ಮೇಲ್ನೋಟಕ್ಕೂ ಏನಾಗಬೇಕು ಅದೆಲ್ಲ ಗೊತ್ತಾಗುತ್ತೆ ಒಂದು ಕಾರ್ ಓಡಾಡ್ತಾ ಇದೆ ನಿಮ್ಮ ಊರುಗಳಲ್ಲಿ ಕಾರ್ ಇದೆಪ್ಪ ಆ ಕಾರಲ್ಲಿ ಈ ಥರದ ಒಂದು ಮೆಷಿನ್ ಅಳವಡಿಸಿದರೆ ಅದು ಪೊಲ್ಯೂಷನ್ ಮಾಡಲ್ಲ ಅಂಥ ವಿಷಯನೂ ಅವಳು ಹೇಳಿದಾಳೆ ಸೊ ಇವತ್ತಿನ ಸ್ಥಿತಿಯಲ್ಲಿ ಯಾವ ಯಾವ ಫ್ಯಾಕ್ಟ್ರಿ ಅವ್ರ ಬಿಸ್ನೆಸ್ ಮೆನ್ ಆಗಿರೋದ್ರಿಂದ ತುಂಬ ನಾಲೆಜ್ ಇದೆ ಅವ್ರಿಗೆ ಅವರು ಕೇಳ್ಕೋತಾರೆ ಮತ್ತು ಈ ಥರದಕ್ಕೆ ಏನು ಹೇಳ್ತೀಯಾ ನೀನು ಇಂಥ ಫ್ಯಾಕ್ಟ್ರಿಯಲ್ಲಿ ಥರ ತೊಂದರೆ ಆಗ್ತಾ ಇದೆ ಅಲ್ವಾ ಅದರಿಂದ ಪ್ರಕೃತಿಗೆ ವ ಗ್ಲೋಬಲ್ ವಾರ್ಮಿಂಗನ್ನಿ ಫ್ಯಾಕ್ಟ್ರಿಯಿಂದ ಬರುವ ಪೊಲ್ಯೂಷನನ್ನಿ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ಕೇಳಿದಾಗ ಅದಕ್ಕೂ ಅವಳ ಹತ್ರ ಉತ್ತರ ಇದೆ ಅವಳು ಕೆಮಿಕಲ್ ಹೆಸರು ತಗೊಂಡು ಹೇಳ್ತಾಳೆ ಅಲ್ಲಿ ಬಳಸುವ ಇಂತಹ ಕೆಮಿಕಲ್ ಬದಲು ಇದನ್ನು ಬಳಸಿದರೆ ಈ ಥರದ ತೊಂದರೆಗಳಾಗಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಹೇಗೆ ಇದು ನಿನ್ನರೇ ಕೆಲಸ ಮಾಡುತ್ತೆ ಇದು ನೀನೇನೋ ಒಂದು ಮ್ಯಾಜಿಕ್ ಮಾಡ್ದಾಗಿದೆ ಅವಳು ಹೇಳ್ತಾಳೆ ಯಾವಾಗಲೂ ನಡೀತಾ ಬಂದಿರುವುದೇ ಈ ಒಂದು ಸೈನ್ಸ್ ಯಾವತ್ತೂ ಇದೆ ಇದೇನು ಹೊಸದೇನಲ್ಲ ನಿಮಗೆ ಇದು ಹೊಸದು ಒಂದು ಅಲ್ಲಿ ಓಡಾಡುವುದು ಹೊಸದು ಒಂದು ಮೊಬೈಲ್ ಹೊಸದು ಒಂದು ಟೆಲಿಫೋನ್ ಹೊಸದು ಒಂದು ಟಿ ವಿ ನಿಮಗೆ ಹೊಸದಾಗಿದೆ ಆದರೆ ಈ ಜ್ಞಾನ ಯಾವಾಗಲೂ ಇದ್ದಿದ್ದೆ ಆದರೆ ಆ ರೂಪ ಬೇರೆಯಾಗಿದೆ ಹೀಗಾಗಿ ನಿಮಗೆ ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನಿಸ್ತಾ ಇದೆ ಹೇಳಿ ಕೆಲವು ಉದಾಹರಣೆ ಒಂದಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾಳೆ ನೋಡಿ ಟೆಲಿಫೋನ್ ವಿಷಯ ಮಾತಾಡಿದರೆ ಅವಳು ಹೇಳ್ತಾ ಇದ್ಲು ಮೊದಲು ಈಗ ಸಹ ಕಾಡಲ್ಲಿ ನಾವು ಒಬ್ಬರಿಂದ ಒಬ್ಬರಿಗೆ ನಾವು ಮಾತಾಡ್ಬೋದು ಮನುಷ್ಯನಿಂದ ಮನುಷ್ಯನಿಗೆ ಏನು ಬೇಕಾದರೂ ನಾವು ಮೆಸೇಜ್ ಪಾಸ್ ಮಾಡ್ಬೋದು ಯಾವುದನ್ನು ನೀವು ಫೋನ್ ಮೂಲಕ ಮಾಡ್ತಿರೋ ನಾವು ಆ ಇನ್ಸ್ಟ್ರೂಮೆಂಟ್ ಇಲ್ಲದೇನೆ ಆ ಇನ್ಸ್ಟ್ರೂಮೆಂಟ್ ಏನು ಮಾಡ್ತಾ ಇದೆ ಕೆಲವ ತರಂಗಗಳನ್ನು ಕಳಿಸಿ ನಿಮ್ಮಲ್ಲಿ ಆ ಮಾತಿನ ಆದಾನ ಪ್ರದಾನ ಮಾಡ್ತಾ ಇದೆ ನಾವು ಇನ್ಸ್ಟ್ರೂಮೆಂಟ್ ಇಲ್ಲದೇನೆ ಮೆಂಟಲ್ಲಿ ಆ ತರಂಗಗಳನ್ನು ಕಳಿಸಿ ಆದಾನ ಪ್ರದಾನ ಮಾಡಬಹುದು ಪ್ರತಿ ಮನುಷ್ಯ ಮಾಡಬಹುದು ಅದನ್ನು ಬಿಟ್ಟು ನಾವು ಈಗ ಅದರ ಮೇಲೆ ಅವಲಂಬಿತರಾಗಿದ್ದೇವೆ ಯಾಕೆಂದರೆ ನಮಗೆ ಅದರ ಜ್ಞಾನ ಇಲ್ಲ ಇಂತಹದ್ದು ಸಾಧ್ಯ ಅನ್ನುವ ಜ್ಞಾನ ನಮಗೆ ಇಲ್ಲ ಹಾಗೆಯೇ ಟಿ ವಿ ವಿಷಯ ಬಂತು ಹಾಗಾದ್ರೆ ಟಿ ವಿಗೆ ಹೇಗೆ ಹೇಳ್ತೀರಾ ನೀವು ಅಂತ ಅಲ್ಲಿ ಟಿ ವಿನಲ್ಲಿ ನೋಡುವ ಪ್ರೋಗ್ರಾಮ್ ಅಷ್ಟೇ ಅಲ್ಲ ನಾನು ಕೂತ್ಕೊಂಡು ನೋಡಬೇಕು ಅಂದರೆ ಯಾವುದೇ ಮನುಷ್ಯ ನಾನು ಅಂದರೆ ಇಲ್ಲಿ ಯಾವುದೇ ಮನುಷ್ಯ ಏನಾದರೂ ಬಯಸಿದರೆ ಅವನು ತನ್ನ ದಿವ್ಯದೃಷ್ಟಿಯಿಂದ ಅಂದರೆ ಥರ್ಡ್ ಐಯಿಂದ ಏನಾದರೂ ನೋಡ್ಬೋದು ಎಲ್ಲಿ ಏನು ನಡೀತಾ ಇದೆ ಅಂತ ಅಲ್ಲಿ ನಾಟಕ ಮಾಡುವ ಅವಶ್ಯಕತೆ ಇಲ್ಲ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಒಂದು ಜೀವನ ಹೇಗಿದೆ ಅಂತ ನಾನು ಚಾನಲ್ ಓಪನ್ ಮಾಡುವುದು ಬೇಡ ನಾನು ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ರೆ ನನಗೆ ಅದೆಲ್ಲ ಕಾಣುತ್ತೆ ಕಾಣೋದಷ್ಟೇ ಅಲ್ಲ ನಾನು ಸಹ ಅದರಲ್ಲಿ ಭಾಗವಹಿಸಬಲ್ಲೆ ಇದು ಒಂದು ನಮಗೆ ಅರ್ ನಮಗೆ ಏನಂತಾರೆ ಸಿಂಕಿನ್ ಆಗೋದು ತುಂಬ ಕಷ್ಟ ಸೀರಿಯಲ್ ನೋಡ್ತಾ ಇದ್ದೀವಿ ಅದರಲ್ಲಿ ಹೋಗಿ ನಾನು ಪಾತ್ರ ಮಾಡ್ಬೋದು ಇಲ್ಲೇ ನೋಡ್ತಾ ನೋಡ್ತಾ ಅಂದರೆ ಅಂತಹ ಒಂದು ಟೆಕ್ನಾಲಜಿ ಇನ್ನೂ ನಮ್ಮ ಅರಿವಿಗೆ ಬಂದಿಲ್ಲ ಸೊ ಅವಳು ಹೇಳ್ತಿರುವ ಮಾತು ನಮ್ಗೆ ಅರ್ಥ ಆಗೋಲ್ಲ ಅವಳು ಹೇಳ್ತಾಳೆ ಅಲ್ಲಿ ನಡೀತಾ ಇರುವ ಒಂದು ನನಗೆ ನೋಡ್ಬೇಕಾದ ಒಂದು ನಾಟಕ ಇದೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಬೇಕಾದ ಬದಲಾವಣೆ ನಾನು ಮಾಡಬಲ್ಲೆ ಅದರಲ್ಲಿ ನಾನು ಪಾತ್ರ ವಹಿಸ್ಬೇಕು ಅಂದರೆ ಅದು ಸಹ ಸಾಧ್ಯ ಅಷ್ಟು ಸುಲಭ ಇದು ಅಂತ ಹೇಳ್ತಾಳೆ ಹೇಗೆ ಅಂತಂದರೆ ಆಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀನು ಸಹ ಮಾಡಬಲ್ಲೆ ಅಂತ ಹಾಂ ಅಂತಾನೆ ಸರಿ ನೋಡೋಣ ಒಂದು ಪ್ರಯೋಗ ಮಾಡಿಸ್ತೀನಿ ಈಗ ನೀನು ಮಲ್ಗು ಅಂತ ಹೇಳಿ ಅವನನ್ನು ಮಲಗಿಸ್ತಾರೆ ಮಲ್ಗಿಸ್ಬಿಟ್ಟು ಕಣ್ಣು ಮುಚ್ಕೋ ಮತ್ತೆ ನಿನಗೆ ತುಂಬ ಪ್ರೀತಿಯ ತುಂಬ ಹತ್ತಿರದವರನ್ನು ಒಂದು ಸರ್ತಿ ನೆನೆಸ್ಕೊ ಅಂತ ಹೇಳ್ತಾಳೆ ಆಗ ಅವನು ತನ್ನ ಹೆಂಡತಿಯನ್ನು ನೆನಪಿಸ್ಕೊಳ್ತಾನೆ ಆಗ ಅವಳು ಹೇಳ್ತಾಳೆ ಕಣ್ಣು ಕಣ್ಮುಚ್ಕೋ ಈ ಸಮಯದಲ್ಲಿ ನಿನ್ನ ಹೆಂಡತಿ ಏನು ಎಲ್ಲಿರ್ಬೋದು ಏನು ಮಾಡ್ತಿರ್ಬೋದು ಅಂತ ಒಂದು ಸರ್ತಿ ನೆನಪು ಮಾಡ್ಕೊ ಸೊ ಅವನು ಆ ಗೊತ್ತು ನಾನು ಇಲ್ಲಿಗೆ ಬಂದಾಗ ನನ್ನ ಹೆಂಡತಿ ಹಾಗೆ ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾಳೆ ಈಗ ಸಂಜೆಯ ಸಮಯ ಆಗಿರೋದ್ರಿಂದ ಅವಳಿಗೆ ಟೀ ಕುಡಿಯೋದು ಅಭ್ಯಾಸ ಇದೆ ಆ ಕಿಚನ್ನಲ್ಲಿ ಹೋಗಿ ಟೀ ಮಾಡ್ತಾ ಇರ್ತಾಳೆ ಸೊ ಎಲ್ಲ ಒಂದು ಕಲ್ಪನೆ ಈಗ ನಾವು ಅಂತೀವಲ್ವ ಮಗು ಏನು ಇದೆ ವಿಚಾರ ಮಾಡಿ ನೋಡಿ ಅಂದರೆ ಸ್ಕೂಲ್ಗೆ ಹೋಗಿದ್ದಾನೆ ಕ್ಲಾಸ್ ರೂಮ್ ನೋಡಿದ್ದೀವಿ ಅಲ್ಲಿ ಕ್ಲಾಸಲ್ಲಿ ಕೂತಿದ್ದಾನೆ ಟೀಚರ್ ಮೇಲೆ ಏನೋ ಬರಿತಿರ್ಬೋದು ಅವನು ನೋಡ್ತಿರ್ಬೋದು ಅಂತ ನಾವು ಹಾಗೆ ಊಹಿಸ್ಕೊಳ್ತೀವಿ ಇಲ್ಲಿ ಅವನು ಸಹ ಆ ಥರ ಒಂದು ಊಹಿಸ್ಕೊಳ್ತಾ ಇದ್ದಾನೆ ಸಂಜೆ ಆಗಿದೆ ಹೆಂಡತಿ ಅಲ್ಲಿರ್ಬೋದು ಅದು ಸತ್ಯ ಅಂತ ಅವನಿಗೆ ಅನಿಸಲ್ಲ ಅಲ್ವಾ ನಮಗೆ ಯಾವಾಗಲೂ ಕಲ್ಪನೆ ಬೇರೆ ಸತ್ಯ ಬೇರೆ ನಮಗೆ ಆದರೆ ಅವಳು ಹೇಳ್ತಾಳೆ ಇಲ್ಲ ನೀನು ಅಂದ್ಕೊಂಡ ತಕ್ಷಣ ನೀನು ಮೆಂಟಲಿ ಅಲ್ಲಿಗೇ ಹೋಗಿದೀಯಾ ಅದನ್ನು ನಾನು ನಿನಗೆ ಪ್ರೂವ್ ಮಾಡ್ತೀನಿ ನೋಡು ಅಂತ ಇದರ ಎಕ್ಸ್ಪ್ಲನೇಷನ್ ತುಂಬ ಪ್ರಲಾಂಗ್ ಆಗಿ ಅದರಲ್ಲಿದೆ ಫ್ರೆಂಡ್ಸ್ ಆ ಬುಕ್ಸಲ್ಲಿದೆ ಸೊ ಅವನು ಮಲಗ್ತಾನೆ ಹೆಂಡತಿಯನ್ನು ಸ್ಮರಿಸ್ತಾನೆ ಆಗ ಅವಳು ಹೇಳ್ತಾಳೆ ಅವಳು ಏನು ಮಾಡ್ತಾ ಇದ್ದಾಳೆ ನೋಡು ಅಂತ ಅವನಿಗೆ ಆ ಶಕ್ತಿ ಸಾಲಲ್ಲ ಅದು ನಿಜ ಅನ್ನುವಂಥ ಒಂದು ಫೇತ್ ಅವನಲ್ಲಿ ಇಲ್ಲ ಆಗ ಅವಳು ಅವನ ಕೈಯನ್ನು ಹೀಗೆ ಟಚ್ ಮಾಡ್ತಾ ಟಚ್ ಮಾಡಿದ್ದ ಕ್ಷಣ ಅವನಿಗೆ ಯಾವ ಥರ ಭಾಸ ಆಗುತ್ತೆ ಅಂದರೆ ಅವನಲ್ಲಿ ನಿಂತ್ಕೊಂಡೇ ಅವಳನ್ನು ನೋಡ್ತಾ ಇದ್ದಾನೆ ಅನ್ನೋಷ್ಟು ಅವನಿಗೆ ರಿಯಾಲಿಟಿ ಫೀಲ್ ಆಗುತ್ತೆ ಹಾಗಿದ್ದ ತಕ್ಷಣ ನೋಡ್ತಾ ಇರ್ತಾನೆ ಅವಳು ಒಂಥರ ಯಾವ ಥರ ನಿಂತಿದ್ದಾಳೆ ಯಾವ ಥರ ಡ್ರೆಸ್ ಹಾಕಿದ್ದಾಳೆ ಅದನ್ನೆಲ್ಲ ಗಮನಿಸು ಅಂತ ಹೇಳಿದಾಗ ಅವಳು ಒಂದು ಸ್ವೆಟರ್ ಹಾಕಿರ್ತಾಳೆ ಅಲ್ಲಿ ಚಳಿ ಪ್ರದೇಶ ಆಗಿರೋದ್ರಿಂದ ಆದರೆ ಮನೆಯಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಆ ಚಳಿ ಪ್ರದೇಶದಲ್ಲಿ ಎಲ್ಲ ಒಂದು ಹೀಟ್ರ್ ಥರ ಹಾಕಿರ್ತಾರೆ ಪೂರ್ತಿ ಹೇಗೆ ನಾವು ಎ ಸಿ ಹಾಕ್ತೀವಲ್ಲ ಹಾಗೆ ಅವ್ರು ಹೀಟ್ರ್ ಹಾಕಿರ್ತಾರೆ ಮನೆ ಫುಲ್ಲು ಬೆಚ್ಚಗೆ ಇಡಲಿಕ್ಕೆ ಸೊ ಅವಳಾದರೆ ಒಲೆ ಮುಂದೆ ನಿಂತ್ಕೊಂಡು ಒಂದು ಸಣ್ಣದಾದ ಒಂದು ಸ್ವೆಟ್ರ್ ಹಾಕಿರ್ತಾಳೆ ಆಗ ಅವನಿಗೆ ವಿಚಾರ ಬರುತ್ತೆ ಓ ಮೇ ಬಿ ಇವಾಗ ಅದು ಹೀಟ್ರ್ ಕೆಲಸ ಮಾಡ್ತಾ ಇಲ್ವೇನೋ ಅವಳಿಗೆ ಚಳಿ ಅನಿಸ್ತಾ ಇದೆ ಅದಕ್ಕೆ ಅವಳು ಅರೆ ಅದು ರಿಪೇರಿ ಆಗಿಲ್ವಲ್ಲ ಅಂತ ಥಾಟ್ ಬರುತ್ತಲ್ಲ ನಮಗೆ ಅದು ರಿಪೇರಿ ಆಗೋದಿತ್ತು ಆ ಸರ್ವೀಸಿಂಗ್ ಆಗಿಲ್ಲ ಓ ಪಾಪ ಅವಳು ಸ್ವೆಟರ್ ಹಾಕಿದ್ದಾಳೆ ಅಂದರೆ ಅದ್ರ ತೊಂದರೆ ಇದೆ ಅಂತ ವಿಚಾರ ಬರುತ್ತೆ ಹಾಗೆಯೇ ಅವಳು ಸ್ವಲ್ಪ ಹೀಗೆ ಡಲ್ಲಾಗಿ ಕಾಣಿಸ್ತಾಳೆ ಯಾಕೋ ಇವಳು ಡಲ್ಲಾಗಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾನೆ ಹಾಗೇನೆ ಕಾಫಿ ಮಾಡ್ತಾ ಮಾಡ್ತಾ ಅದಿನ್ನೇನು ಉಕ್ಕಿ ಬರಬೇಕು ಅದೇ ಸಮಯಕ್ಕೆ ಅವಳ ದೃಷ್ಟಿ ಸಡನ್ನಾಗಿ ಸುಮ್ಮನೆ ಹಿಂಗೆ ಮುಖ ಹಿಂಗೆ ಇಳೆ ಬಿಟ್ಕೊಂಡು ಕಾಫಿ ಮಾಡಿಕೊಂಡು ಇರ್ತಾಳೆ ಸಡನ್ನಾಗಿ ಅವಳ ದೃಷ್ಟಿ ಕಿಟಕಿ ಆಚೆ ಹೋಗುತ್ತೆ ಕಿಟಕಿ ಆಚೆ ನೋಡಿದಾಗ ಅವಳ ಮುಖ ಬಿಡುತ್ತೆ ಏನು ಅಂದರೆ ಅಲ್ಲಿ ಮಳೆ ಬರ್ತಾ ಇದೆ ಆ ಮಳೆಯನ್ನು ನೋಡಿ ಇವಳು ಒಂಥರ ಸ್ಮೈಲ್ ಮಾಡಿ ಅಲ್ಲಿ ಹಾ ಕಾಫಿ ಉಕ್ಕಿ ಹೋದ್ರೂ ಅವಳು ಅದನ್ನು ಗಮನಿಸ್ಕೊಳ್ಳಲ್ಲ ಮತ್ತೆ ಬೇಜಾರೂ ಆಗಲ್ಲ ಅವಳಿಗೆ ಸಾಮಾನ್ಯವಾಗಿ ಏನಾಗುತ್ತೆ ಹಾಲು ಉಕ್ಕಿ ಕಾಫಿ ಉಕ್ಕಿದ್ರೆ ಅಯ್ಯಯ್ಯೋ ಅಂತ ಅಂದ್ಬಿಡ್ತೀವಿ ಅವಳು ಆ ಥರ ರಿಯಾಕ್ಷನ್ ಮಾಡಿದೆ ಒಂಥರ ಆನಂದದ ಇದರಲ್ಲಿ ಅದನ್ನು ನೋಡ್ತಾಳೆ ಮಳೆಯನ್ನು ನೋಡ್ತಾಳೆ ಅಷ್ಟೇ ಇವರು ಕಣ್ ತೆಗೆದ್ಬಿಡ್ತಾಳೆ ಕಣ್ ತೆಗೆದಾದ್ಮೇಲೆ ಹೇಳ್ತಾಳೆ ಕೇಳ್ತಾರೆ ಅವರು ಅನಸ್ತಶ್ಯ ಏನು ನೋಡಿದ್ರೆ ಅಂತ ಆಗ ಅವ್ರು ಹೇಳ್ತಾರೆ ನನ್ನ ಹೆಣ್ತಿನ ನೋಡಿದೆ ಅದು ಸಾಮಾನ್ಯ ಈ ಸಮಯದಲ್ಲಿ ಅಲ್ಲಿರ್ತಾಳೆ ಕಾಫಿ ಸಮಯ ಆಗಿರೋದ್ರಿಂದ ಕಾಫಿ ಕುಡಿತಾ ಇಲ್ದಾಳೆ ಆದರೆ ಸ್ವೆಟ್ರ್ ಹಾಕಿದ್ಲು ಅದೆಲ್ಲ ವಿಷಯ ಮಾತಾಡಿದ ಮೇಲೆ ಅದಲ್ಲದೆ ನೀನೇನು ಬೇರೆ ಏನು ಗಮನಿಸಿದೆಯಾ ಅಂತ ಬೇರೆ ಏನು ಗಮನಿಸಿಲ್ವಲ್ಲ ಏನಿಲ್ಲ ನಾರ್ಮಲ್ ಆಗಿತ್ತು ಅಂದರೆ ಮುಖದಲ್ಲಿ ಮುಖದಲ್ಲಾಗಿರೋ ಆನಂದ ನೋಡ್ಲಿಲ್ವ ನೀನು ಅಂತ ಕೇಳ್ತಾಳೆ ಅವನು ಹೇಳ್ತಾ ಹಾಂ ಹಾಂ ಫಸ್ಟು ಸ್ವಲ್ಪ ಡಲ್ಲಾಗಿದ್ಲು ಸಡನ್ನಾಗಿ ಖುಷಿಯಾಗ್ಬಿಟ್ಲು ಏನು ಅಂದರೆ ಅವಳು ಕಿಟ್ಕಿಂದ ಆಚೆ ನೋಡಿದ್ಲು ಮಳೆ ಬರ್ತಾಯಿತ್ತು ಅಂತ ಆದರೆ ಅವಳಿಗೆ ಮಳೆ ಅಂದರೆ ಇಷ್ಟ ಇಲ್ಲ ಮತ್ತೆ ಯಾಕೆ ಅವಳು ಆನಂದ ಪಟ್ಟಾಳು ಹಿಂಗೆ ನೋಡಿದ ತಕ್ಷಣ ಅವಳ ಮುಖದಲ್ಲಿ ಒಂದು ಹಿಂಗೆ ಚುಮ್ಮಿ ಬಂತು ಒಂದು ಆನಂದದ ಒಂದು ಲಹರ್ ಅದು ಯಾಕೆ ಅಂತ ನಂಗೆ ತಿಳಿಲಿಲ್ಲ ಅಂತ ಆಗ ಅವಳು ಹೇಳ್ತಾಳೆ ನೀನು ಯಾವಾಗ ಅವಳನ್ನು ಆ ಥರ ನೋಡ್ತಾ ಇದ್ದೀ ನಾನು ನನ್ನ ರೇಯಿಂದ ಅಲ್ಲಿಗೆ ಹೋಗಿದ್ದೆ ಅದನ್ನು ನೋಡ್ತಾ ಇದ್ದೆ ಅದನ್ನು ಅನುಭವಿಸ್ತಾ ಇದ್ದೆ ಜೊತೆಗೆ ನಾನು ಅವಳಿಗೆ ಆನಂದದ ಒಂದು ರೇಯನ್ನು ಬಿಟ್ಟೆ ಅವಳು ಡಲ್ಲಾಗಿದ್ದಲು ಅವಳಿಗೆ ಖುಷಿಯ ಒಂದು ಆನಂದ ಲವ್ ಎನರ್ಜಿ ಕಳಿಸ್ದೆ ಅದಕ್ಕೆ ಅವಳು ಆ ಮಳೆ ನೋಡಿ ಆನಂದ ಪಟ್ಟಳು ದೋ ಅವಳಿಗೆ ಆ ಮಳೆ ಅಂದರೆ ಅಷ್ಟು ಇಷ್ಟ ಇಲ್ಲ ಯಾರಿಗೆ ಮಳೆ ಇಷ್ಟ ಇರಲ್ವಂದರೆ ಅಯ್ಯೋ ಮತ್ತೆ ಮಳೆ ಬರ್ತಾ ಇದ್ದಪ್ಪ ಅಂತಂತೀವಿ ನಾವು ಅಲ್ವಾ ಮಳೆ ಮಳೆ ಅಂದರೆ ಇಷ್ಟ ಇದ್ದವ್ರು ಮಾತ್ರ ಅದನ್ನ ನೋಡಿಬಿಟ್ಟು ಮಳೆ ಬಂತು ಚೆನ್ನಾಗಿದೆ ಅಂತ ಹೇಳೋದು ಸೊ ಹಾಗೆ ಅವಳು ಇಷ್ಟ ಇಲ್ಲದೆ ಇದ್ದವಳಿಗೂ ಇಲ್ಲಿಂದ ಅವಳು ಆನಂದವನ್ನು ಕಳಿಸಿದ್ಳು ಇದು ಹೇಗೆ ಸಾಧ್ಯ ಅಂತ ಅವ್ನು ಕೇಳಿದ್ದಕ್ಕೆ ಇದು ಸಾಧ್ಯ ನಾವು ಹೀಗೆ ನನ್ನರೆಯಿಂದ ಯಾರಿಗೂ ಬೇಕಾದರೂ ಯಾವ ನಾಲೆಜ್ ಆದರೂ ಕೊಡಬಲ್ಲೆ ಆನಂದವನ್ನು ಕೊಡಬಲ್ಲೆ ಈ ಸಾಮರ್ಥ್ಯ ಪ್ರತಿ ಮನುಷ್ಯರಲ್ಲೂ ಇರುತ್ತೆ ಅಂತ ಹೇಳ್ತಾಳೆ ಇದುವೇ ಒಂದು ಎನರ್ಜಿ ನಮ್ಮಲ್ಲಿ ಪ್ರತಿ ಮನುಷ್ಯನಲ್ಲಿ ಇರುವ ಎನರ್ಜಿ ನನ್ನ ಎನರ್ಜಿಯಿಂದ ಅವಳಿಗೆ ಲವ್ ಎನರ್ಜಿ ಕಳಿಸಿದೆ ಅಂತ ಹೇಳ್ತಾರಲ್ವ ಹಾಗಿದ್ರೆ ಇಷ್ಟಿಷ್ಟು ದೂರದವರೆಗೂ ನಾವು ಎನರ್ಜಿ ಕಳಿಸ್ಬಹುದಾ ಅಂತ ಕೇಳ್ತಾನೆ ಹೌದು ಈ ವಿಶ್ವದಲ್ಲಿ ಎಲ್ಲೇ ಇರಲಿ ನಾವು ನಮ್ಮ ಎನರ್ಜಿಯನ್ನು ಕಳಿಸಬಹುದು ಅದು ಹೇಗೆ ಸಾಧ್ಯ ಅಂದರೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಪ್ರಕೃತಿಯ ಜೊತೆಗೆ ಇರಬೇಕು ಮೆಡಿಟೇಷನ್ನು ಮಾಡಬೇಕು ಮುಂದೆ ಹೇಳ್ತಾ ಹೋಗ್ತಾರೆ ಹಾಗಿದ್ರೆ ಈ ಟ್ರಾನ್ಸ್ಫರ್ ಆಫ್ ಇನ್ಫರ್ಮೇಷನ್ ಏನಿದೆಯೋ ಇಲ್ಲಿ ಲವ್ ಎನರ್ಜಿ ಮಾತ್ರ ಅಲ್ಲ ಕಮ್ಯುನಿಕೇಶನ್ ಮಾಡಬೇಕಂದ್ರೆ ಮೆಸೇಜಸ್ಸು ಆಗಬೇಕು ಹೇಗೆ ನಾವು ಚಾಟಿಂಗ್ ಮಾಡ್ತೀವಿ ವಿಡಿಯೋಗಳು ಕಳಿಸ್ತೀವಿ ಅದು ಸಹ ಮಾಡಲಿಕ್ಕಾಗತ್ತಾ ಅಂತ ಕೇಳಿದರೆ ಹೌದು ಆಗತ್ತೆ ಹೇಗಾಗತ್ತೆ ನೋಡಿ ನೀವು ಕನಸಿನಲ್ಲಿ ಎರಡು ಥರ ಸ್ಥಿತಿ ಇರುತ್ತಲ್ವ ಕನಸಿನಲ್ಲಿ ಸಹ ನಾವು ಕೆಲವೊಂದನ್ನು ನೋಡ್ತಾ ಇದ್ದೀವಿ ಅವಳು ಕೇಳ್ತಾಳೆ ಡೇ ಡ್ರೀಮಿಂಗ್ ಯಾವತ್ತಾದರೂ ಮಾಡಿದೀಯಾ ಅಂದರೆ ಏನು ಅಂತ ಗೊತ್ತಾ ಅಂತ ಡೇ ಡ್ರೀಮಿಂಗ್ ಅಂದರೆ ಹಗಲ್ ಕನಸು ಹೌದು ಹಗಲ್ಗನ್ಸಂದ್ರೆ ಏನು ಅಂತ ಕೇಳಿದಾಗ ಅಂತಾನೆ ಕಣ್ ತಕ್ಕೊಂಡು ಏನೋ ಒಂದು ಕಲ್ಪನೆ ಮಾಡೋದು ಮುಂದೆ ಆಗೋ ವಿಷಯವನ್ನು ಕಲ್ಪನೆ ಮಾಡುವುದು ಹಿಂಗಾಗತ್ತೆ ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ ಅವಳು ಅವಾಗ ಹೇಳ್ತಾಳೆ ಅಲ್ಲಿ ನೀವು ಕಲ್ಪನೆ ಮಾಡ್ತಾ ಇಲ್ಲ ಆ್ಯಕ್ಚುಲಿ ನೀನು ಟ್ರಾವೆಲ್ ಮಾಡಿ ಫ್ಯೂಚರನ್ನು ನೋಡ್ತಾ ಇದೀಯ ನೀನು ಯಾವಾಗ ಅದನ್ನು ಫೇತಿಂದ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸದಿಂದ ಅದನ್ನು ನೋಡ್ತೀಯೋ ಫ್ಯೂಚರನ್ನು ಅದು ಮ್ಯಾನಿಫೆಸ್ಟ್ ಆಗುತ್ತೆ ಬಿಕಾಸ್ ಅದಲ್ಲಿದೆ ನೀನು ಅಲ್ಲಿಗೆ ಹೋಗಿ ಅದನ್ನು ನೋಡ್ತಾ ಇದ್ದೀಯ ಸೊ ಅಷ್ಟೇ ಅಂತರ ಏನು ಅಂದರೆ ಡೇ ಡ್ರೀಮಿಂಗ್ ಸುಳ್ಳಲ್ಲ ನಾವು ಹೀಗಾಗಿ ಯಾರಾದರೂ ಕಾಣ್ತಾ ಇದ್ರೆ ನಗಬಾರ್ದು ಅವರಲ್ಲಿ ಅಷ್ಟೊಂದು ವಿಲ್ ಪವರ್ ಇದೆ ಅವರು ಮುಂದೆ ಹೋಗಿ ಫ್ಯೂಚರಲ್ಲಿ ನಡೆಯೋದನ್ನು ನೋಡುವ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಆದರೆ ಯಾವಾಗ ಸುತ್ತಮುತ್ತ ಇದ್ದವರೆಲ್ಲ ಅದನ್ನು ನಗ್ ನಕ್ಕು ಅದನ್ನು ತಮಾಷೆ ಮಾಡಿದ ತಕ್ಷಣ ಅವರಿಗೆ ಆ ಫೇತು ಕಡಿಮೆ ಆಗ್ಬಿಡುತ್ತೆ ಹಾ ಹೌದಲ್ವಾ ನಾನೇನು ಡೇ ಡ್ರೀಮ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದ್ದೀನಿ ಅಂದ ತಕ್ಷಣ ಅದು ಸುಳ್ಳಾಗ್ಬಿಡುತ್ತೆ ಹೀಗಾಗಿ ಮ್ಯಾನಿಫೆಸ್ಟ್ ಆಗಲ್ಲ ಸುಮಾರಾಗಿ ಹೀಗಾಗಿ ಮ್ಯಾನಿಫೆಸ್ಟ್ ಮಾಡೋರ್ಗೆ ಹೇಳ್ತಾರೆ ಯಾರ ಜೊತೆಯಲ್ಲಿ ಶೇರ್ ಮಾಡಬೇಡಿ ನಿಮ್ಮ ನಿಮ್ಮ ಒಂದು ಆ ಒಂದು ಫೇತ್ ಏನಿದೆಯೋ ಅದನ್ನು ಹಂಗೆ ಬೆಳೆಸ್ಕೊಂಡು ಹೋಗಿ ಇನ್ನೂ ಆಗುತ್ತೆ ಖಂಡಿತ ಆಗುತ್ತೆ ಯಾಕೆ ಆಗಲ್ಲ ಹಾಗೆ ಆಗುತ್ತೆ ಹಿಂಗೆ ಆಗುತ್ತೆ ನಾನು ನೋಡಿದ್ದೀನಿ ನಾನು ಫ್ಯೂಚರಲ್ಲಿ ಹೋಗಿ ಅದನ್ನು ನೋಡಿದ್ದೀನಿ ಅಂತ ಸೊ ಇದನ್ನು ಡೇ ಡ್ರೀಮ್ ಅಂತಾರೆ ಮುಂದೆ ಅವ್ರು ಹೇಳ್ತಾರೆ ಹಾಗಾದರೆ ಮಲಗಿದಾಗ ಕಾಣುವ ಕನಸು ಯಾವುದು ಅದು ಏನು ಅಂತ ಅವ್ನು ಹೇಳ್ತಾನೆ ಮಲಗಿದ ಕಣಿಸ್ ಕಾಣುವುದಂದ್ರೆ ಅದಕ್ಕೇನು ಒಂದು ಅರ್ಥನೇ ಇಲ್ಲ ಸುಮ್ಮನೆ ಏನೋ ಒಂದು ಕಾಣುತ್ತೆ ನಾವು ನೋಡ್ತೀವಿ ಅಂತ ಆವಾಗಲೂ ಹೇಳ್ತಾಳೆ ಆನಸ್ತಾಶಿಯಾ ಈವನ್ ಆ ಡ್ರೀಮ್ ಸಹ ಅಷ್ಟೇ ಸತ್ಯವಾಗಿದೆ ನೀವು ಮಲಗಿದಾಗ ಈ ಶರೀರದಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಆದರೆ ಮನಸ್ಸು ಪಾಸ್ಟ್ ಫ್ಯೂಚರ್ ಎರಡು ಕಡೆಗೂ ಟ್ರಾವೆಲ್ ಮಾಡಲಿಕ್ಕೆ ಸುಲಭವಾದ ಒಂದು ರೀತಿ ಅಂದರೆ ಸ್ಲೀಪ್ ನಿದ್ರೆ ಆ ಸಮಯದಲ್ಲಿ ಸಹ ನೀನು ಟ್ರಾವೆಲ್ ಮಾಡ್ತೀಯ ಪಾಸ್ಟ್ ಹೇಗೆ ಚೇಂಜ್ ಮಾಡ್ಲಿಕ್ಕೆ ಆಗಲ್ವೋ ಇರುತ್ತಲ್ಲ ನೀನು ಆವಾಗ ಹೋಗಿ ಅದನ್ನು ನೋಡಿದಾಗ ಡೀಟೇಲಿಂಗ್ ಎಷ್ಟು ಕ್ಲಿಯರ್ ಆಗಿರುತ್ತೆ ನೋಡಿ ನಾವು ಪಾಸ್ಟ್ ಯಾವುದಾದ್ರೂ ನೋಡಿದರೆ ಆ ಕಲರ್ ಬಟ್ಟೆಗಳು ಕಣ್ಣಿಗೆ ಬರುತ್ತೆ ಯಾಕಂದರೆ ಅದು ನಡೆದಿದೆ ನನಗೆ ಅದು ಮೆಮೊರಿ ಇದೆ ಅದು ನಡೆದು ಹೋಗಿದೆ ಆ ಸಮಯದಲ್ಲಿ ನಾನು ಯಾವ ಕಲರ್ ಬಟ್ಟೆ ಹಾಕಿದ್ದೆ ಸುತ್ತಮುತ್ತ ವಾತಾವರಣ ಹೇಗಿತ್ತು ಯಾರು ನೋಡ್ತಾ ಇದ್ದರು ಯಾರು ಕೇಳಿಸ್ಕೊಳ್ತಾ ಇದ್ದರು ಪ್ರತಿಯೊಂದು ಡೀಟೇಲಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಯಾಕೆಂದರೆ ವಿಶ್ವಾಸ ಅದು ನನ್ನ ಜೊತೆಗೆ ನಡೆದಿದೆ ಅಂತ ಹಾಗೆಯೇ ಅದೇ ವಿಶ್ವಾಸ ನನಗೆ ಯಾಕೆ ಫ್ಯೂಚರ್ ಮೇಲೆ ಇಲ್ಲ ಯಾಕೆಂದರೆ ನನಗೆ ಫ್ಯೂಚರ್ ಕಾಣೋದು ಸಹ ನಡೆದಿದೆ ಅಲ್ಲಿ ನಾನು ಹೋಗಿ ನೋಡ್ತಾ ಇದ್ದೇನೆ ಯಾವಾಗ ನಾನು ಅಷ್ಟೇ ಕ್ಲಾರಿಟಿಯಿಂದ ನನ್ನ ಫ್ಯೂಚರನ್ನು ನೋಡ್ತೇನೋ ಆವಾಗಲೇ ನಾನು ಎರಡನ್ನು ಈಕ್ವಲ್ ಆಗಿ ಅನುಭವಿಸ್ತೇನೆ ಅದು ಸತ್ಯ ಆಗುತ್ತೆ ಇದು ಸತ್ಯವಾಗಿರುತ್ತೆ ಇದು ಸ್ವಪ್ನದಲ್ಲಿ ಸಾಧ್ಯ ಆದರೆ ಮತ್ತೆ ನಮ್ಗನ್ಸುತ್ತೆ ಕನಸಲ್ಲಿ ಬಂದಿದ್ದೆಲ್ಲಿ ನಿಜ ಆಗುತ್ತೆ ಬಿಡಿ ಕನಸು ನಿಜ ಅಲ್ಲ ಯಾವುದು ಸಬ್ ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ಸು ಸ್ಲೀಪಿಂಗ್ ಕಾನ್ಷಿಯಸ್ಸು ಅಂದ್ಕೊಂಡು ನಾವು ಅದನ್ನು ಅಲ್ಲಗಳೇವೆ ಮುಂದೆ ನೋಡೋಣ ಮುಂದಿನ ಪ್ರಶ್ನೆ ಅವನು ಏನು ಹಾಕ್ತಾನೆ ಅಂದರೆ ಹಾಗಿದ್ರೆ ಇದೆಲ್ಲ ಏನೋ ಆಯಿತು ನನಗೆ ದೇವರು ಅಂದರೆ ನಿನ್ನ ನಮ್ತಿಯ ಅನಸ್ತಾಶಿಯ ಅಂತ ಕೇಳ್ತಾರೆ ದೇವರ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಅಂತ ಪ್ರಶ್ನೆ ಹಾಕಿದಾಗ ಅವಳು ಹೇಳ್ತಾಳೆ ದೇವರ ಅಂದರೆ ಒಂದು ಎನರ್ಜಿ ಇಡೀ ಸೃಷ್ಟಿಯಲ್ಲಿರುವ ಎನರ್ಜಿ ಅವನಾಗಿದ್ದಾನೆ ಆದರೆ ಅವನು ಎರಡು ಭಾಗವಾಗಿದ್ದಾನೆ ಅರ್ಧ ಭಾಗ ಇಡೀ ವಿಶ್ವದಲ್ಲಿ ಅಂದರೆ ಇಡೀ ಸೃಷ್ಟಿಯಲ್ಲಿ ಎಷ್ಟೆಷ್ಟು ಗ್ಯಾಲಕ್ಸಿಗಳಿದೆಯೋ ಈ ಸ್ಪೇಸಲ್ಲಿ ಏನೆಲ್ಲ ಇದೆಯೋ ಅದು ಅರ್ಧ ಭಾಗ ದೇವರದ್ದಾಗಿದೆ ಅಂತೆ ಆ ಗಾಡ್ ಎನರ್ಜಿ ಇದು ಅದರಿಂದ ಅವೆಲ್ಲ ಸೃಷ್ಟಿಸಲ್ಪಟ್ಟಿದೆ ಮಿಕ್ಕ ಅರ್ಧ ಏನಿದೆಯೋ ಅದು ನಮ್ಮ ಮನುಷ್ಯ ಮನುಷ್ಯನಲ್ಲಿ ಆ ಎನರ್ಜಿ ತುಂಬಿದ್ದಾನೆ ಅಲ್ಲಿ ವಾಸವಾಗ್ತಾ ಇದ್ದಾನೆ ಮನುಷ್ಯ ಅನ್ನುವವರಲ್ಲಿ ತನ್ನ ಅರ್ಧ ಎನರ್ಜಿಯನ್ನು ಯಾಕೆಂದರೆ ಮನುಷ್ಯ ಬೇರೆ ಅಲ್ಲ ಅವನ ಎನ್ ಎನರ್ಜಿಯೇ ಮನುಷ್ಯನಾಗಿ ಹುಟ್ಟಿದೆ ಸೊ ಅವನ ಇನ್ವೆಸ್ಟ್ಮೆಂಟ್ ನೋಡಿ ಹೇಗಿದೆ ಅಲ್ವಾ ಹಾಫ್ ಆಫ್ ದ ಗಾಡ್ ಈಸ್ ಹೋಲ್ ಯೂನಿವರ್ಸ್ ಹಾಫ್ ಗಾಡ್ ಈಸ್ ಹ್ಯೂಮನ್ಸ್ ಮ್ಯಾನ್ ಆನ್ ಅರ್ತ್ ಅಂತ ಹೇಳ್ತಾಳೆ ಅನಸ್ತಿಷ್ಯ ಸೊ ಪ್ರತಿ ಮನುಷ್ಯನೂ ದೇವರೇ ಅವನಲ್ಲಿ ಆ ಒಂದು ಎನರ್ಜಿ ಇದೆ ಇದು ಸಮ್ ಟೋಟಲ್ ಆಫ್ ಎನರ್ಜಿ ಇಸ್ ಗಾಡ್ ಅಂತ ಹೇಳ್ತಾಳೆ ಇದು ಗಾಡ್ ಅಂತ ಸಪ್ರೇಟ್ ಎಂಟಿಟಿ ಇಲ್ಲ ಎಲ್ಲ ಸೇರಿದರೆ ಗಾಡು ಅರ್ಧ ಬಂದು ಯೂನಿವರ್ಸು ಇನ್ನರ್ಧ ಬಂದು ಮನುಷ್ಯ ಮುಂದೆ ಅವನು ಒಂದು ಪ್ರಶ್ನೆ ಕೇಳ್ತಾನೆ ಹಾಗಾದರೆ ಮನುಷ್ಯ ದೇವರೇ ಆದರೆ ಈ ಸಿವಿಲೈಸೇಷನ್ ಅಂದರೆ ಏನು ಈ ಮನುಷ್ಯ ಮುಂದೆ ಬೆಳೀತಾ ಬೆಳೀತಾ ಈ ಥರ ಒಂದು ಸಿವಿಲೈಝೇಷನ್ಗೆ ಬಂದು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದಾನಲ್ವಾ ಯಾಕೆ ಇದ್ರ ಬಗ್ಗೆ ನಿನ್ನ ವಿಚಾರವೇನು ಅಂತ ಕೇಳಿದಾಗ ಅವಳು ಹೇಳ್ತಾರೆ ನಾವು ತುಂಬ ಪ್ರಾಸೆಸನ್ನು ಫಾಸ್ಟ್ ಮಾಡೋದ್ರಿಂದ ಎಕ್ಸಲರೇಟೆಡ್ ಪ್ರಾಸೆಸ್ ಅಂತ ಹೇಳ್ತಾಳೆ ಅದರಿಂದಾಗಿ ನಾವು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ ಆ ಈ ಒಂದು ವಿಚಾರಗಳನ್ನೆಲ್ಲ ತಿಳಿದ ಮೇಲೆ ಭಯ ಹುಟ್ಟುತ್ತೆ ಅಂತ ಬಳ್ಳ ಹೇಳ್ತಾರೆ ಅವ್ರು ಹೇಳ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಭಯ ಆಗುತ್ತೆ ನಾವು ಇಷ್ಟು ಫಾಸ್ಟಾಗಿ ಹೋಗಿ ಡೆಡ್ ಎಂಡಿಗೆ ಹೋಗಿ ನಿಂತ್ಕೊಂಡು ಬಿಡ್ತೀವ ಆಮೇಲೆ ನಮಗೆ ಮಾಡಲಿಕ್ಕೆ ಏನು ಇಲ್ಲದೆ ಆಗ್ಬಿಡುತ್ತಾ ಅಂತಹ ಒಂದು ಪರಿಸ್ಥಿತಿ ಬರ್ಬೋದಾ ಫ್ಯೂಚರಲ್ಲಿ ಅಂತ ಇಲ್ಲ ಅದಕ್ಕೂ ಮೊದಲು ಅದಕ್ಕೆ ನಾವೆಲ್ಲ ಎಚ್ಚರಗೊಳ್ತಾ ಇದ್ದೀವಿ ಎಚ್ಚರಗೊಂಡು ನಾವು ಆ ಪಯಣವನ್ನು ನೋಡಿ ರ್ಯಾಶ್ ಡ್ರೈವಿಂಗ್ ಮಾಡುವಾಗ ಒಂದು ಸ್ವಲ್ಪ ಗಮನಕ್ಕೆ ಬಂತು ನಾನು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಇದು ತಪ್ಪು ಅಂತ ಗೊತ್ತಾದರೆ ನಾವು ವೆಹಿಕಲನ್ನು ಕಂಟ್ರೋಲಿಗೆ ತೊಗೊಳ್ತೀವಿ ಅಂತಹ ಒಂದು ಸಮಯ ಬಂದಿದೆ ನಾವು ಅದನ್ನು ಕಂಟ್ರೋಲಿಗೆ ತೊಗೊಳ್ಬೇಕಾದ ಸಮಯ ಬಂದಿದೆ ಅದು ಅರಿವಿನಿಂದ ಆಗತ್ತೆ ಜ್ಞಾನದಿಂದ ಆಗತ್ತೆ ಆಗ ಕೇಳ್ತಾನೆ ಹಾಗಿದ್ರೆ ಈ ಮನೆಗಳು ಕಾರು ಬಂಗ್ಲೆ ಮಾಡೋದು ಹೊಸ ಟೆಕ್ನಾಲಜಿ ಮಾಡೋದು ಸರಿ ಅಲ್ವಾ ಅಂತ ಅಲ್ಲ ಅಂತ ಹೇಳ್ತಾಳೆ ಅದು ಬೆಳವಣಿಗೆಯೇ ಅಲ್ಲ ನೀನು ಅದನ್ನು ನೋಡಿ ಖುಷಿ ಪಡ್ತಾ ಇದೀಯಾ ಲೇಟೆಸ್ಟ್ ಕಾರ್ ಬಂತು ಲೇಟೆಸ್ಟ್ ಬಿಲ್ಡಿಂಗ್ ಕಟ್ಟಿದೆ ಎತ್ತೆತ್ತರಕ್ಕೆ ಬಿಲ್ಡಿಂಗ್ ಕಟ್ಟಿದೆ ಅಂತ ನೀನು ಆನಂದ ಪಡ್ತಾ ಇದೀಯಾ ನೀನು ಹಾಗೆ ಅದು ಡೆಡ್ ಅಂಡಿಗೆ ಹೋಗಲಿಕ್ಕೆ ಒಂದು ನಾಂದಿ ಆಗ್ತಾ ಇದೆ ನಿನಗೆ ಅದು ಬೇಡ ನಾನು ಡೆಡ್ ಅಂಡಿಗೆ ಹೋಗಿ ಇನ್ನೇನು ಮಾಡಲಿ ಏನು ಗೊತ್ತಾಗ್ತಾ ಇಲ್ಲ ಇಲ್ಲ ಸೃಷ್ಟಿಯ ಸ್ಟಾಪ್ ಆಗಿಬಿಡುತ್ತೆ ಅನ್ನೋ ಒಂದು ವಿಚಾರ ನಿನ್ನಲ್ಲಿ ಬಂತು ಅಂದರೆ ನೀನು ಇವತ್ತಿಲ್ಲ ನಾಳೆ ಅದನ್ನು ನಿಲ್ಲಿಸ್ತೀಯ ಆಗ ನೀನು ಪ್ರಕೃತಿಯ ಜೊತೆಗೆ ಹೇಗೆ ಇರುವುದು ಅನ್ನೋದು ತಿಳಿಯೋದಕ್ಕೆ ಶುರು ಮಾಡ್ತೀಯಾ ಅಂತಹದೇ ಒಂದು ತಿಳುವಳಿಕೆಯನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್ ಹೇಗೆ ಅನಸ್ತಾಶಯ ನಮ್ಮೆಲ್ಲರಿಗೂ ಆ ತಿಳುವಳಿಕೆಯನ್ನು ಕೊಟ್ಟಿದ್ದಾಳೆ ನಾವು ಇದನ್ನು ಮರೆತು ಎಲ್ಲಿ ಪಯಣ ಫಾಸ್ಟಾಗಿ ಹೋಗ್ತಾ ಇದ್ವು ಈಗ ಬ್ರೇಕ್ ಹಾಕುವ ಸಮಯ ಬಂದಿದೆ ಎಕ್ಸಲರೇಟರ್ ಅಲ್ಲ ಈಗ ಕ್ಲಚ್ ಬ್ರೇಕ್ ಮೇಲೆ ನಾವು ಕಾಲಿಡಬೇಕಾಗಿದೆ ಸೊ ಅದನ್ನು ಸ್ವಲ್ಪ ಸ್ಲೋ ಮಾಡಿಕೊಂಡು ವೆಹಿಕಲನ್ನು ಗಮನಿಸಬೇಕು ಇವಾಗ ನೇಚರ್ ಜೊತೆ ಇದ್ಕೊಂಡು ನಾನು ಯಾರು ಅದನ್ನು ಬಿಟ್ಟು ಕಾರ್ ಡ್ರೈವ್ ಮಾಡುವಾಗ ಡ್ರೈವರ್ ತನಗೆ ಬೆಲೆ ಕೊಡದೆ ಕಾರಿಗೆ ಬೆಲೆ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದಾನೆ ಕಾರ್ ಅಂದ್ರೆ ಈ ನಮ್ಮ ಶರೀರ ಅಲ್ವಾ ಸೊ ಆ ಡ್ರೈವರ್ ಯಾರು ನಮ್ಮ ಆತ್ಮ ಸೊ ನಮ್ಮ ಆತ್ಮ ಯಾರು ನಾನು ಡ್ರೈವ್ ಮಾಡ್ತಾ ಇದ್ದೀನಿ ನನ್ಗೆ ಬೇಕು ನನ್ನ ನಾನು ಹೇಗಿರ್ಬೇಕು ನನ್ನ ಡೆಸ್ಟಿನೇಷನ್ ಏನು ನನಗೆ ಗೊತ್ತಾಗ್ಬೇಕು ನಾನು ಇಂಪಾರ್ಟೆಂಟ್ ಕಾರ್ ಇಂಪಾರ್ಟೆಂಟ್ ಅಲ್ಲ ಸೊ ಆ ಒಂದು ಅರಿವಿಗೆ ಬರಬೇಕು ಅಂದ್ರೆ ಹೇಗೆ ಜೀವಿಸಬೇಕು ಅಂತ ಅನಸ್ತಾಶಿಯವರು ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅದನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್ ತುಂಬಾ ಸಂಕ್ಷಿಪ್ತವಾಗಿ ಇನ್ನೊಂದು ಎಪಿಸೋಡಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಅದು ಮುಖ್ಯವಾದ ಒಂದು ಪಾರ್ಟ್ ಆಗಿರೋದ್ರಿಂದ ತಪ್ಪಿಸಬೇಡಿ ಮುಂದಿನ ಎಪಿಸೋಡನ್ನು ಖಂಡಿತವಾಗಲೂ ನೋಡಿ ಸೊ ಹಾಗೆಯೇ ಪಿ ಎಮ್ ಸಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಿಮಗೆ ಈ ಎಲ್ಲ ಎಪಿಸೋಡ್ಸ್ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಎಪಿಸೋಡ್ ಯಾವಾಗಿದೆ ಅನ್ನೋದು ಸೊ ನೀವು ಅಲ್ಲಿ ಇರ್ತೀರಾ ಮಿಸ್ ಮಾಡ್ಕೊಳ್ಬೇಡಿ ಆಮೇಲೆ ಕೂತ್ಕೊಂಡು ಸ್ಕ್ರೋಲ್ ಮಾಡಿ ಅನಸ್ತೇಶ ಬಗ್ಗೆ ತಿಳ್ಕೊಳ್ಬೇಕು ಅಂತ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಳೋ ಬದಲು ಇಮ್ಮಿಡಿಯೇಟ್ಲಿ ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇದನ್ನು ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆಯೇ ಪತ್ರಿ ಸರ್ಗು ಪಿ ಎಮ್ ಸಿ ಕನ್ನಡಕ್ಕೂ ಹೃದಯ ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತಿಗೆ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ ಪಿ ಎಮ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು